ನಿಮಗೆ ನಿಜವಾಗ್ಲೂ ಕೆಟ್ಟದೊಂದು ಅನುಭವ ಆಗಿದ್ರೆ ಅದೊಂದೊಳ್ಳೆ ಅನುಭವಾನೇ ಯಾಕೆಂದ್ರೆ ಅವು ಅಮೂಲ್ಯವಾದವು ಜೀವನ ಪೂರ ಆಗೋ ಅನುಭವಗಳ ಮೂಲ್ಯಾನ ಕಳ್ಕೊಳ್ಳಕ್ಕಾಗಲ್ಲ ಅವು ಬೇಕು ಅನುಭವದ ನೆನಪೇ ನಿಮಗೆ ಜ್ಞಾನನ ಕೊಡೋಕೆ ಸಾಧ್ಯ ಪ್ರವೃತ್ತಿಗಳ ಜೊತೆ ಆನಂದದಿಂದ ಇರೋದನ್ನು ಕಲಿಬೇಕು ಹೇಗಾದರೂ ಪ್ರವೃತ್ತಿಗಳಂತೂ ಇದ್ದೇ ನೀವು ಆನಂದದಿಂದ ಇಲ್ಲದಿದ್ದರೆ ನಿಮಗೀಗ ಎರಡು ಸಮಸ್ಯೆಗಳು ಪ್ರವೃತ್ತಿಗಳು ಮತ್ತು ದುಃಖ ಕನಿಷ್ಠ ಸಮಸ್ಯೆ ಒಂದೇ ಇದ್ರೆ ಅದನ್ನು ನಿಭಾಯಿಸೋದು ಸುಲಭ ನಿಮಗೆ ಪ್ರವೃತ್ತಿಗಳಿವೆ ಅವುಗಳತ್ತ ಆನಂದದಿಂದ ನೋಡಿ ಇದರರ್ಥ ನಿಮ್ಮ ಪ್ರವೃತ್ತಿಗಳ ಕುರಿತು ನೀವು ಆನಂದವಾಗಿರಿ ಅಂತಲ್ಲ ನೀವು ಆನಂದವಾಗಿಯೇ ಇದ್ದೀರಾ ನಾವು ಯಾವಾಗಲೂ ಆನಂದ ಪ್ರೀತಿ ಇವುಗಳ ಬಗ್ಗೆನೆ ಮಾತಾಡೋದು ಯಾಕೆ ಅಂದರೆ ನಿಮ್ಮ ಮನಸ್ಸನ್ನು ಉಲ್ಲಾಸವಾಗಿಡೋಕೆ ನಿಮ್ಮ ಭಾವನೆಗಳನ್ನ ಉಲ್ಲಾಸವಾಗಿಡೋಕ್ಕೆ ಯಾಕೆ ಅಂದರೆ ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಉಲ್ಲಾಸವಾಗಿದ್ದಾಗ ನೀವು ಸುಲಭವಾಗಿ ಹೊಂದ್ಕೋತೀರಿ ನಿಮ್ಮ ಜೊತೆ ನಾವು ಬಹಳ ವಿಷಯಗಳನ್ನು ಮಾಡಬಹುದು ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಅಪ್ರಿಯವಾಗಿರುವಾಗ ನೀವು ಗಡಸಾಗ್ತೀರಿ ನಿಮ್ಮ ಜೊತೆ ಏನು ಮಾಡೋಕ್ಕೂ ಆಗಲ್ಲ ಆಗ್ಲೇ ನಿಮಗೊಂದು ಸಮಸ್ಯೆ ಇದೆ ಇನ್ನೊಂದು ಸಮಸ್ಯೆಯನ್ನು ಹುಟ್ಟುಹಾಕಬೇಡಿ ಅಸಂತೋಷ ಅಪ್ರಿಯವಾಗಿರುತ್ತೆ ನೀವು ಅಪ್ರಿಯ ಸ್ಥಿತಿಯಲ್ಲಿರುವಾಗ ಯಾರೂ ನಿಮ್ಮನ್ನು ಮುಟ್ಟೋ ಹಾಗಿರಲ್ಲ ಯಾರೂ ನಿಮಗೆ ಸಹಾಯ ಮಾಡಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೊತೆ ಏನೂ ಮಾಡೋಕ್ಕಾಗಲ್ಲ ನೀವು ಉಲ್ಲಾಸಕರ ಸ್ಥಿತಿಯಲ್ಲಿದ್ದರೆ ನೀವು ಬೇರೆ ಆಕಾರಕ್ಕೆ ಬದಲಾಗಕ್ಕೆ ಸಿದ್ಧರಾಗಿರ್ತೀರಿ ಹೌದು ತಾನೆ ನೀವು ಅಹಿತಕರ ಸ್ಥಿತಿಯಲ್ಲಿದ್ದರೆ ಬೇರೆಯವರು ಮುಟ್ಟೋದನ್ನೂ ಬಯಸಲ್ಲ ಸೋ ಅನ್ಹ್ಯಾಪಿನೆಸ್ ಈಸ್ ಬಿಗರ್ ಪ್ರಾಬ್ಲಮ್ ದೆನ್ ವಾಟ್ ಎವರ್ ಡ್ಯಾಮ್ ಕಂಪಲ್ಷನ್ಸ್ ಯು ಅಸಂತೋಷ ನಿಮ್ಮ ಪ್ರವೃತ್ತಿಗಳಿಗಿಂತ ಬಹಳ ದೊಡ್ಡ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಯಾಕೆ ಅಂದರೆ ನಿಮಗೆ ಬೇಕಾದ ಆಕಾರ ಕೊಡ್ಲಿಕ್ಕಾಗಲ್ಲ ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ಮೊದಲು ಅದನ್ನು ಬಗೆಹರಿಸಿ ನಿಮ್ಮಲ್ಲಿ ಎಷ್ಟೇ ಅಸಂಬದ್ಧತೆ ಇರಲಿ ಮೊದಲು ಆನಂದದಿಂದ ಪ್ರೀತಿಯಿಂದ ಇರೋದನ್ನು ಕಲೀರಿ ಈಗ ನಿಮ್ಮ ಜೊತೆ ಕೆಲಸ ಮಾಡೋದು ಸುಲಭ ನಿಮಗೆ ಸಹಾಯ ಮಾಡೋದು ಸುಲಭ ನಿಮ್ಮನ್ನು ತಲುಪೋದು ಸುಲಭ ನಿಮ್ಮ ಇಷ್ಟಗಳನ್ನು ಮೀರಿ ನಿಮ್ಮೊಂದಿಗೆ ಸುಲಭವಾಗಿ ಕೆಲಸ ಮಾಡಬಹುದು ಯಾಕೆಂದ್ರೆ ನಿಮ್ಮ ಇಷ್ಟಾನಿಷ್ಟಗಳು ಮೂಲಭೂತ ಪ್ರವೃತ್ತಿಗಳು ನಿಮ್ಮನ್ನು ಇದರಿಂದ ಹೊರಕ್ಕೆ ತರಬೇಕು ಅಂದರೆ ನೀವು ಉಲ್ಲಾಸಕರ ಸ್ಥಿತಿಯಲ್ಲಿರಬೇಕು ನೀವು ಅಹಿತಕರ ಸ್ಥಿತಿಯಲ್ಲಿದ್ದರೆ ನಿಮಗಿಷ್ಟ ಇಲ್ಲದನ್ನ ಮಾಡಿಸಲ್ಲ ನೀವು ಇಷ್ಟಪಡೋದನ್ನ ಮಾತ್ರ ಮಾಡ್ತೀರಿ ಜನ ಅಸಂತೋಷದಿಂದ ಇದ್ದಷ್ಟು ನಾನು ಇದನ್ನೇ ಮಾಡೋದು ನಾನು ಇರೋದೇ ಹೀಗೆ ಅಂತ ಪಟ್ ಹಿಡಿತಾರೆ ಆನಂದವಾಗಿರೋರು ಸುಲಭವಾಗಿ ಹೊಂದ್ಕೋತಾರೆ ಅವರಿಂದ ಡ್ಯಾನ್ಸ್ ಮಾಡಿಸ್ಬೋದು ಅಳೋ ಹಾಗೆ ಮಾಡಬಹುದು ಜಿಗಿದಾಡೋ ಹಾಗೆ ಮಾಡಬಹುದು ಸಂತೋಷದಲ್ಲಿದ್ದಾಗ ಅವರೆಲ್ಲಾನು ಮಾಡ್ತಾರೆ ಅವರು ಫ್ಲೆಕ್ಸಿಬಲ್ ಅಂದರೆ ನಮ್ಯತೆ ಇದೆ ನಿಮ್ಮ ನಮ್ಯತೆನ ಕಳ್ಕೊಬೇಡಿ ಇದು ಬಹಳ ಮುಖ್ಯವಾದದ್ದು ಅದಕ್ಕೆ ಬೆಳಗ್ಗೆನೆ ಯೋಗ ನಿಮ್ಮ ಬೆನ್ನಿಂದ ಆರಂಭ ಮಾಡಿ ನಿಮ್ಮ ತಲೆ ತನಕ ನಿಧಾನವಾಗಿ ಕೆಲಸ ಮಾಡ್ತೀವಿ ಯಾಕೆಂದರೆ ನಮ್ಯತೆ ಮುಖ್ಯವಾದ ಅಂಶ ನೀವು ದ್ರವದಂತೆ ಆದರೆ ಅದ್ಭುತ ಘನದ ತರ ಇರೋದ್ರಿಂದ ನಮ್ಯತೆ ಅಲ್ಲಿಂದ ದ್ರವದ ಹಾಗಾಗೋದು ಅಲ್ಲಿಂದ ಅನಿಲದ ಹಾಗಾಗೋದು ಅಲ್ಲಿಂದ ಶೂನ್ಯ ಅದು ಪ್ರಗತಿ ತರ ಕಾಣುತ್ತೆ ಹೌದು ತಾನೆ ಹಾಗಾಗಿ ನಿಮ್ಮನ್ನು ನಮ್ಯವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ನೀವು ಯಾವುದೇ ತರದ ಅಹಿತಕರ ಸ್ಥಿತಿಯಲ್ಲಿದ್ರೆ ನಮ್ಯತೆ ಬರಲ್ಲ ಅದು ಮನಸ್ಸು ಅಥವಾ ಭಾವನೆ ಆಗಿರಬಹುದು ಅದೇ ಕಾರಣಕ್ಕೆ ಆನಂದದಲ್ಲಿರೋದು ಪ್ರೀತಿಯಲ್ಲಿರೋದು ಸಂತೋಷದಲ್ಲಿರೋದು ಶಾಂತಿಯಲ್ಲಿರೋದು ಇದರಿಂದಾನೇ ಮುಖ್ಯವಾಗಿದೆ ಸಮಸ್ಯೆಯನ್ನು ದುಪ್ಪಟ್ಟು ಮಾಡಬೇಡಿ ನಿಮ್ಗಾಗಲೇ ಸಾಕಷ್ಟು ಸಮಸ್ಯೆಗಳಿವೆ ಮತ್ತು ನಿಮಗಿರೋ ಪ್ರವೃತ್ತಿಗಳು ಇಷ್ಟೇ ಅಲ್ಲ ಇನ್ನೂ ಹೆಚ್ಚಿನ ಪ್ರವೃತ್ತಿಗಳಿವೆ ಮತ್ತು ಸಂಯಮದ ಉದ್ದೇಶನೇ ನೀವು ಬಚ್ಚಿಟ್ಕೊಂಡಿರೋದನ್ನೆಲ್ಲ ಹೊರಕ್ಕೆ ತರೋದು ಯಾಕೆಂದರೆ ನೀವೇನಾದರೂ ಹೂಡಿದ್ರೆ ಅದಿನ್ನೂ ಬೆಳೆಯುತ್ತೆ ನೀವು ಆಲೂಗೆಡ್ಡೆನ ಹೂತಿಟ್ರೆ ಅದು ಹೆಚ್ಚಾಗುತ್ತವೆ ಮತ್ತು ಬೆಳೆಯುತ್ತವೆ ಕರ್ಮ ಅನ್ನೋದು ಆಲೂಗೆಡ್ಡೆ ಮೂಟೆ ಇದ್ದ ಹಾಗೆ ನೀವು ಆಳವಾಗಿ ಹೂಳಿದಷ್ಟು ಅವು ಬೆಳೆಯುತ್ತವೆ ಈ ಜಾಗ ಅವನ್ನ ಹೊರಕ್ಕೆ ತೆಗೆಯೋಕೆ ಅವಕಾಶ ಅವು ಮತ್ತೆ ಬೆಳೆಯದ ಹಾಗೆ ಒಣಗಿಸೋಕೆ ನೀವು ತೀವ್ರವಾದ ಸಾಧನೆ ಮಾಡಿದಾಗ ನೀವೇ ನೋಡ್ತೀರಿ ನೀವು ಹೊರಕ್ಕೆ ಹೋದಾಗ ನಿಮ್ಮೆಷ್ಟೋ ಸರಳ ಪ್ರವೃತ್ತಿಗಳು ಹೋಗಿರುತ್ತವೆ ನಾ ಹೇಳೋದೇನು ಅಂದರೆ ನಿಮಗೆ ಒಂದು ವಾರದ ಹಿಂದೆ ಇದ್ದ ಪ್ರವೃತ್ತಿಗಳು ಇದ್ದಿದ್ರೆ ಹೀಗೆ ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ನೀವೆಲ್ಲ ತುಂಬ ಚೆನ್ನಾಗೆ ಮಾಡ್ತಾ ಇದ್ದೀರಾ ನಿಮಗೆ ಕೂರಕ್ಕಾಗಲ್ಲ ಪ್ರವೃತ್ತಿಗಳಿದ್ದಾಗ ಹೌದು ಅದು ಇದು ಅಂತ ಅಸಂಬದ್ಧತೆಗಳು ಬರ್ತಾ ಇರ್ತವೆ ನೀವು ಪೂರ್ತಿ ಮುಕ್ತರಾಗಿರ್ತೀರಿ ಅಂತಲ್ಲ ಆದರೆ ನಿಮ್ಮ ಹೆಚ್ಚಿನ ಪ್ರವೃತ್ತಿಗಳು ನಾಶವಾಗುತ್ತವೆ ಅದಕ್ಕೆ ನಿಮಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಪ್ರತಿಯೊಂದು ನೋವು ಕೊಡ್ತಿದೆ ಎಲ್ಲಿ ನೋವಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ನೋವಿದೆ ನನ್ನೂ ಸೇರಿಸಿ ನನಗಾದರೆ ಒಂದು ಕಾಲು ನಿಮಗೆ ಎರಡು ನನಗಷ್ಟು ವಿನಾಯಿತಿ ಇದೆ ಏಕೆಂದರೆ ನಾನು ಅನೇಕ ಸಮಯಗಳಲ್ಲಿ ಕೂತ್ಕೋಬೇಕಲ್ಲ ನನಗೆ ಒಂದೇ ಕಾಲು ನಿಮಗೆ ಎರಡೂ ಕಾಲುಗಳು ನೋವಾಗ್ತಿದೆ ವಿಷಯ ಏನು ಅಂದರೆ ನೋವು ಆದರೆ ನಾನು ಎದ್ದೇಳಬೇಕು ಹಸಿವಾಯ್ತಾ ಓಡ್ ಹೋಗಿ ತಿನ್ಬೇಕು ಅವಸರ ಆಯ್ತಾ ಟಾಯ್ಲೆಟ್ಗೆ ಹೋಗಬೇಕು ಇದೇ ತಾನೇ ಇದನ್ನು ಮೀರಿದ್ದೀವಿ ಬಹಳ ಹಸಿವು ಪರವಾಗಿಲ್ಲ ತುಂಬ ನೋವಾಗ್ತಾ ಇದೆ ಪರವಾಗಿಲ್ಲ ಇದೊಂದು ಉತ್ಕಟವಾದ ಪ್ರವೃತ್ತಿ ಹೆಚ್ಚಿನ ಜನ ಇದನ್ನ ಎರಡು ನಿಮಿಷ ತಡ್ಕೊಳ್ಳಲ್ಲ ಎಲ್ಲಾ ಕಡೆ ಕುಣದಾಡ್ತಾರೆ ನೀವು ಸುಮ್ಮನೆ ಕೂತಿದ್ದೀರಿ ಮತ್ತೆ ನಿಮ್ಮ ಪಕ್ಕದಲ್ಲೊಬ್ಬರು ಕೂತಿದ್ದಾರೆ ಅವರು ಅಂತಿದ್ದಾರೆ ಅವರು ತಮ್ಮ ಆಲೂಗೆಡ್ಡೆಯನ್ನು ಹೊರಕ್ಕೆ ಹಾಕ್ತಾ ಇದ್ದಾರೆ ನಿಮ್ಮದಷ್ಟೇ ಅಲ್ಲ ನಿಮ್ಮ ಸುತ್ತಲಿರೋ ಆಲೂಗೆಡ್ಡೆಗಳನ್ನು ನಿಭಾಯಿಸಬೇಕಾಗತ್ತೆ ಕೊಳತಿರೋ ಆಲೂಗೆಡ್ಡೆ ಎಲ್ಲ ಕಡೆ ಚೆಲ್ಲಾಡಿವೆ ಆದರೂ ಕೂಡ ಗೊಣಗಬೇಡಿ ನೀವು ಚೆನ್ನಾಗೇ ಮಾಡ್ತಿದ್ದೀರಿ ಆದರೂ ಇನ್ನೂ ಬಹಳ ಆಲೂಗೆಡ್ಡೆಗಳನ್ನು ಹೊರಗೆ ತರಬೇಕಿದೆ ಪ್ರತಿದಿನ ಅವುಗಳನ್ನು ಹೊರಗೆ ತೆಗಿಬೇಕು ಪ್ರತಿದಿನ ವರ್ಷಕ್ಕೊಂದು ಸಲ ಏಳು ದಿನ ಸಾಕಾಗಲ್ಲ ಪ್ರತಿದಿನ ಪ್ರತಿದಿನ ಅವುಗಳನ್ನು ತೆಗೆದು ಒಣಗಿಸ್ಬೇಕು ಮತ್ತೆ ಒಳಗಿಡಬೇಕು ಅವುಗಳನ್ನು ಮತ್ತೆ ಮೊಳಕೆ ಬರಕ್ಕೆ ಸಾಧ್ಯವಾಗದಷ್ಟು ಒಣಗಿಸ್ಬೇಕು ಹಾಗಾದರೆ ಸರಿ ಆಲೂಗೆಡ್ಡೆ ಉಪಯೋಗಕ್ಕೆ ಬರುತ್ತೆ ಆದರೆ ನಿಮ್ಮ ಆಲೂಗೆಡ್ಡೆನ ಬಿಸಾಕಬಾರ್ದು ಏಕೆಂದರೆ ನಿಮ್ಮೆಲ್ಲ ಅನುಭವ ಹೊರಟು ಹೋಗುತ್ತೆ ಅವುಗಳ ಮತ್ತೆ ಬೆಳೆಯದಂತೆ ಒಣಗಿಸಿ ಇಡಿ ಏನಿದೆಯೋ ಅದಿದೆ ಅದೇ ಆಲೂಗೆಡ್ಡೆ ಲಕ್ಷಗಟ್ಟಲೆ ಬೆಳೆದ್ರೆ ಅದು ಆಲೂಗೆಡ್ಡೆ ಬೆಟ್ಟ ಆಗುತ್ತೆ ಹೌದು ತಾನೆ ನೀವು ಅದನ್ನು ಒಣಗಿಸಿ ಹೇಗಿವಿಯೋ ಹಾಗೆ ಇಡಿ ನೋಡಿ ಅದು ಈ ರೀತಿ ನಿಮಗೆ ಐದು ನಿಮಿಷ ಬಹಳ ತೀವ್ರ ಅನುಭವ ಆಯಿತು ಅದು ನೋವು ಅಥವಾ ಹೆದರಿಕೆ ಅಂದ್ಕೊಳ್ಳೋಣ ಅಥವಾ ಯಾವುದೋ ಚಿತ್ರಹಿಂಸೆ ಅನುಭವ ಅಥವಾ ಯಾವುದೋ ಅಸಹ್ಯವಾಗಿರೋ ಘಟನೆ ಐದು ನಿಮಿಷ ಈ ಐದು ನಿಮಿಷದ ಗೆಡ್ಡೆಗಳು ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಹೋಗಿ ನಿಮ್ಮ ಇಡೀ ಜೀವನನ ಆಳುತ್ತವೆ ನೀವೆಲ್ಲ ಹೋದರೂ ಅದನ್ನೇ ಮಾತಾಡ್ತೀರಿ ನೀವೆಲ್ಲಿದ್ದರೂ ಅದನ್ನೇ ಯೋಚನೆ ಮಾಡ್ತೀರಿ ಏನೇ ಅಲ್ಲಾಡಿದ್ರೂ ಅದೇ ಆಗುತ್ತೆ ಅಂತ ಯೋಚಿಸ್ತೀರಿ ಯಾಕೆಂದ್ರೆ ನೀವು ಗೆಡ್ಡೆಗಳನ್ನ ಹೆಚ್ಚಿಸ್ತಾ ಇದ್ದೀರಾ ನೀವು ಹೂಳಿದ್ದೀರಾ ಅದು ಹೆಚ್ಚಾಗ್ತಿವೆ ಅವು ಲಕ್ಷಾಂತರ ಗೆಡ್ಡೆಗಳಾಗತ್ವೆ ಒಂದೇ ಥರ ಅಸಹ್ಯ ತರದ್ದು ಈಗ ನೀವು ಒಣಗಿಸಿ ಇಡಿ ಅವು ಇರುತ್ತವೆ ಅದೊಂದು ಒಳ್ಳೆ ಅನುಭವ ನಿಮಗೆ ನಿಜವಾಗ್ಲೂ ಕೆಟ್ಟದೊಂದು ಅನುಭವ ಆಗಿದ್ದರೆ ಅದೊಂದು ಒಳ್ಳೆ ಅನುಭವ ಯಾಕೆಂದ್ರೆ ಅವು ಅಮೂಲ್ಯವಾದವು ನೀವು ಜೀವನದ ಅಹಿತಕರ ಕ್ಷಣಗಳಿಂದ ಕಲಿಯೋದು ಅಮೂಲ್ಯವಾಗಿರುತ್ತೆ ನೀವದನ್ನ ಮರೆತರೆ ನೀವು ಮೂರ್ಖರು ಮೂರ್ಖರು ಮಾತ್ರ ಮರೆಯೋಕ್ಕೆ ಪ್ರಯತ್ನಿಸ್ತಾರೆ ನೀವು ಬುದ್ಧಿವಂತರಾಗಿದ್ದರೆ ನಿಮಗಾದ ಪ್ರತಿಯೊಂದು ಅಹಿತಕರ ಘಟನೆನ ಅಸಮಾಧಾನ ಇಲ್ಲದೆ ಕೋಪ ಇಲ್ಲದೆ ಅಹಿತಕರ ಭಾವನೆ ಇಲ್ಲದೆ ಯಾವಾಗಲೂ ನೆನಪಿಟ್ಕೋಬೇಕು ಇದರಿಂದ ಮತ್ತೆ ಯಾವತ್ತೂ ಅದೇ ಸನ್ನಿವೇಶದಲ್ಲಿ ಸಿಕ್ಕಾಕೊಳ್ಬಾರ್ದು ನಿಮ್ಮ ಅನುಭವನ ಮರೆತರೆ ನೀವು ಅದೇ ಹುಚ್ಚಿತನದ ಮೂಲಕ ಮತ್ತೆ ಹೋಗ್ತೀರಿ ನಿಮ್ಮ ಆಲೂಗೆಡ್ಡೆಗಳನ್ನು ಹೊರಗೆ ತೆಗೆದು ಮತ್ತೆ ಚಿಗರ್ದಿರೋ ಹಾಗೆ ಒಣಗಿಸಬೇಕು ಅಂತ ನಾವು ಬಯಸ್ತೀವಿ ಆದರೆ ಆಲೂಗೆಡ್ಡೆಗಳನ್ನು ಇಟ್ಕೋಬೇಕು ಅವುಗಳನ್ನು ಕಳ್ಕೋಬಾರ್ದು ಇಲ್ದಿದ್ರೆ ಮತ್ತೆ ನೀವು ಅಜ್ಞಾನಿ ಮೂರ್ಖರಾಗ್ತೀರಾ ಮತ್ತೆ ಅದೇ ಸುಳಿಲ್ ಸಿಕ್ಕಾಕ್ಕೊಳ್ತೀರಾ ಬದುಕಿನ ಅನುಭವದ ಮಹತ್ವನ ಕಡೆಗಣಿಸೋದು ಸಾಧ್ಯವಿಲ್ಲ ಜನ್ಮಾಂತರಗಳಲ್ಲಿ ಸಿಕ್ಕಿರೋ ಅನುಭವದ ಮೌಲ್ಯನ ಕಳ್ಕೊಳ್ಳೋಕ್ಕಾಗಲ್ಲ ಅದು ಬೇಕಾಗುತ್ತೆ ನೀವು ಸ್ವಲ್ಪ ದೂರದಲ್ಲಿಡಬೇಕು ಮತ್ತದನ್ನು ಅನುಭವವಾಗಿ ಉಪಯೋಗಿಸಬೇಕು ಅದನ್ನು ನಿಮ್ಮಲ್ಲಿ ಬೆಳೀಲಿಕ್ಕೆ ಬಿಟ್ಟರೆ ಅದು ನಿಮ್ಮ ಸಂಪೂರ್ಣ ಜೀವನಾನ ವಿಷಪೂರಿತ ಮಾಡುತ್ತೆ ಕರ್ಮ ಕರ್ಮ ಒಂದೇ ವಿಚಾರ ನಿಮ್ಮ ಅನುಭವದ ನೆನಪು ಮಾತ್ರ ನಿಮ್ಮಲ್ಲಿ ಜ್ಞಾನಾನ ಮೂಡಿಸಬಹುದು ಮತ್ತೆ ಅದೊಂದೇ ನಿಮ್ಮನ್ನ ಬಂಧಿಸಬಹುದು ಇದೊಂದು ವಿಚಾರ ನಿಮ್ಮ ಜೀವನದಲ್ಲಿ ಹೇಗೆ ವಿಷ ತುಂಬುತ್ತೆ ಅಂದರೆ ನಿಮ್ಮನ್ನು ನಾಶ ಮಾಡಬಹುದು ಸೊ ಕರ್ಮ ಇಸ್ ನಾಟ್ ದ ಪ್ರಾಬ್ಲಮ್ ಹೌ ಯು ಕ್ಯಾರಿ ಇಟ್ ಇಸ್ ದ ಪ್ರಾಬ್ಲಮ್ ಹಾಗಾಗಿ ಕರ್ಮ ಒಂದು ಸಮಸ್ಯೆ ಅಲ್ಲ ನೀವು ಅದನ್ನ ಹೇಗೆ ಇಟ್ಕೋತೀರಿ ಅನ್ನೋದು ಸಮಸ್ಯೆ ಹೇಗದನ್ನ ನಿರ್ವಹಿಸ್ತೀರಿ ಅನ್ನೋದೊಂದೇ ಸಮಸ್ಯೆ ಕರ್ಮ ಸಮಸ್ಯೆ ಅಲ್ಲ